ಯಾರು ಸರ್ ಪ್ರಿನ್ಸಿಪಲ್ ಇಲ್ಲಿ? ನಿನ್ನೆ ಕಾಲ್ ಮಾಡಿರ್ಲಿಲ್ಲ, ಏನ್ ವಿಷಯ ಅಂತ? ಬೇಡ, ಇಲ್ಲೇ ಮಾತಾಡಿ. ಎಲ್ಲರೂ ಮುಂದೇನೋ ಮಾತಾಡಿದ್ರ? ಮಾತಾಡಿ, ಕೇಳಿಲ್ಲ. ಎಷ್ಟು ಜನ ಸ್ಟೂಡೆಂಟ್ಸ್ ಗೆ ಇಂಟ್ರೆಸ್ಟ್ ಇದೆ ಹಿಂದಿ ದಿವಸ್ಗೆ? ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರು ಆಚೆ ಹೋಗ್ತಾರೆ. ಹಿಂದಿ ದಿವಸ್ ಕಾಲೇಜ್ ಡೇ, ಕಾಲೇಜ್ ಫಂಕ್ಷನ್ ಇದೆ. ಹಿಂದಿ ದಿವಸ್ ಕೇಳಿ ಯಾರು? ಹಿಂದಿ ದಿವಸ್ ಅಲ್ಲ ಇದು, ನಾವು ನಮ್ಮ ಮಕ್ಕಳಿಗೆ ನಾವು ನಮ್ಮ ಕಾಲೇಜ್ ಕಡೆಯಿಂದ ಎಜುಕೇಟ್ ಮಾಡ್ತಿರೋದು ಕಾಲೇಜ್ ಬಗ್ಗೆ ಮತ್ತೆ ಲ್ಯಾಂಗ್ವೇಜ್ ಬಗ್ಗೆ. ನಾವು ಹಿಂದಿ ಬಗ್ಗೆ ಮಾತಾಡ್ತಿಲ್ಲ, ಹಿಂದಿ ಬಗ್ಗೆ ಏನು ಮಾತಾಡ್ತಾರೆ. ಈಗ ನಮ್ಮ ಸಬ್ಜೆಕ್ಟ್ ಸಬ್ಜೆಕ್ಟ್ ಎಲ್ಲ ಮಾತಾಡ್ತಾರೆ. ಎಲ್ಲಾದ್ರೂ ಹಿಂದಿ ಬಗ್ಗೆ ಹಾಕಿದೀವ, ಎಲ್ಲಾರು ಹಿಂದಿ ಬಗ್ಗೆ ಸ್ಟೂಡೆಂಟ್ ಹೇಳ್ತಿದಾರಲ್ಲ, ಸ್ಟೂಡೆಂಟ್ ಹೇಳಿದ್ರು ಸರ್ ನಾವು ಹಿಂದಿ ಬಗ್ಗೆ ಮಾತಾಡ್ತಿಲ್ಲ, ನಾವು ಮಕ್ಕಳಿಗೆ ಎಜುಕೇಟ್ ಮಾಡ್ತಾ ಇದೀವಿ ವಿನಃ ಇಲ್ಲಿ ಹಿಂದಿ ಬಗ್ಗೆ ಯಾವ ಕಾರ್ಯ ನಡೀತಾರೆ. ನಮ್ಮ ಪ್ರತಿ ದಿನ ನಮ್ಮ ಕಾಲೇಜಲ್ಲಿ ಇಕ್ವಿ ಕ್ಲಾಸಸ್ ಗಳು ನಡೀತಾರೆ, ಮಕ್ಕಳಿಗೆ ಎಜುಕೇಟ್ ಮಾಡ್ತೀವಿ ನಾವು. ಆಯ್ತಾ, ನಾವು ಯಾವ ಭಾಷೆ ಬಗ್ಗೆ ಮಾತಾಡ್ತಿಲ್ಲ. ಇದು ನಮ್ಮ ಕಾಲೇಜಲ್ಲಿ ಕಾಲೇಜಿಗೆ ನೀವು ಕಾಲ್ ಮಾಡಿದಾಗ ನೀವೇನಂತ ಹೇಳಿದ್ರಿ? ನಿನ್ನೆ ನಾವು ಏನ್ ಮಾಡಿದೀವಿ? ಏನ್ ಮಾಡಿದ್ರಿ? ನಿನ್ನೆ ಪೋಸ್ಟ್ ಪೋನ್ ಮಾಡ್ಬಿಟ್ಟು ಇವತ್ತೇನಕ್ಕೆ ಇಟ್ಟಿದ್ದೀರಾ? ಅದಕ್ಕೆ ಅದೇ ಕಾರಣ. ಎಲ್ಲಿ ಮಾಡ್ತಾ ಇದೀವಿ ಈಗ ಏನ್ ಮಾಡ್ತಾ ಇದ್ರಿ? ಸ್ಟೂಡೆಂಟ್ಸ್ ಕೇಳಿ, ನಾವು ನಮ್ಮ ಕಾಲೇಜ್ ಭಾಷೆ ಬಗ್ಗೆ ಮಾತಾಡ್ತಿದೀವಿ, ನಮ್ಮ ಕಾಲೇಜ್ ಕಲ್ಚರ್ ಬಗ್ಗೆ ಸರ್ ಇಷ್ಟ ಕೇಳ್ಕೊಂಡೆ ಮೇಲ್ ಬಂದಿದ್ದು. ಹಿಂದಿ ಬಗ್ಗೆನೆ ನೀವು ಮಾತಾಡ್ತಾ ಇದ್ದು, ಇಲ್ಲಿ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ, ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಕೇಳಿ. ಕನ್ನಡ ರಾಜ್ಯೋತ್ಸವ ನಿಂಗೆ ಮಾಡ್ತೀರಾ? ಕನ್ನಡ ರಾಜ್ಯೋತ್ಸವ ಮಾಡೇ ಮಾಡ್ತೀವಿ, ಯಾಕೆ ಮಾಡಲ್ಲ? ಎಲ್ಲಾ ಫಂಕ್ಷನ್ ಗಳಲ್ಲೂ ಯಾವ್ದು ಪ್ರಾಮುಖ್ಯತೆ ಕೊಡ್ತಾ ಇದೀರಾ ಅಂತ ಎಲ್ಲಾ ಸ್ಟೂಡೆಂಟ್ಸ್ ಕಾಲೇಜನ್ನು ಎಲ್ಲಾ ಕಾಲೇಜ್ ಸೆಕ್ಷನ್ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲ ಭಾಷೆ ನಮ್ಮ ಕಾಲೇಜ್ ಎಲ್ಲಾ ಭಾಷೆ ಮಾತಾಡ್ತೀವಿ. ಸರ್ ರೆಕಾರ್ಡ್ ಮಾಡ್ತಿದ್ದೀರಾ? ನಾನು ಮಾತಾಡ್ತೀನಿ ಕೇಳಿ. ಮಾತಾಡಿ ಲಕ್ಷರ ಇಲ್ಲಿಗೆ ಮಾತಾಡಿ. ನಾನು ಅಧಿಕೃತವಾಗಿ ಮಾತಾಡಿದ. ನಾವು ಎಲ್ಲಾ ಭಾಷೆ ಬಗ್ಗೆನೂ ಎಲ್ಲಾ ಕಲ್ಚರ್ ಬಗ್ಗೆನೂ ಮಾಡ್ತೀವಿ. ನಾನು ಕನ್ನಡ ಲಕ್ಷರ ಕೇಳಿಸ್ಕೊಳ್ಳಿ, ನನ್ನ ಮತ್ತೆ ಮುದ್ದೆ ಕೇಳಿಸ್ಕೊಳ್ಳಿ, ಮತ್ತೆ ಮಾತಾಡಿ. ವಾಯ್ಸ್ ಎಲ್ಲ ರೈಸ್ ಮಾಡಿ, ಖಂಡಿತ ಅವರು ಇಲ್ಲಿ ನಾವು ಹಿಂದಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ನಮ್ಗೆ ಅವರು ಇಲ್ಲಿ ಒಂದು ಅಕ್ಷರ ಕನ್ನಡ ಬಳಸಿಲ್ಲ ಅವರು ಇಲ್ಲಿ. ಯಾವುದೇ ಕೂಡ ಇಲ್ಲಿ ಇವ್ರು ಯಾವುದೇ ನೋಟಿಸ್ ಬೋರ್ಡ್ ಅಲ್ಲೂ ಕೂಡ ಯಾವುದೇ ರೀತಿ ಕನ್ನಡ ಬಳಸಿಲ್ಲ. ಇದೇ
ಹಾ ತೋರಿಸಿದ್ದೀನಿ. ಎಲ್ಲಾದ್ರೂ ಹಿಂದಿ ಬೋರ್ಡ್ ಹಿಂದಿ ಬಗ್ಗೆ ಹಿಂದಿ ಕಾರ್ಯಕ್ರಮ ಮಾಡ್ತಿದ್ರೆ ನಮ್ಮ ಚಾಲನೆಯನ್ನು ನಮ್ಮ ಕಾಲೇಜ್ ಬಗ್ಗೆ ಕಾಲೇಜ್ ಸರ್ ಇವಾಗ ಇಲ್ಲಿ ನೋಟಿಸ್ ನೋಟಿಸ್ ಬೋರ್ಡ್ ಕನ್ನಡ ಸರ್ಕಾರದ ಆದೇಶ, ಸರ್ಕಾರದ ಆದೇಶ ಇದೆ 60 ಭಾಗ ಕನ್ನಡ ಬಳಸಬೇಕು 40 ಭಾಗ ಆಂಗ್ಲ ಭಾಷೆ ಬಳಸಬೇಕು ಅಂತ. ಡಿಸ್ಪ್ಲೇ ಮಾಡಲಿಲ್ಲ, ನಮ್ಮ ಮಕ್ಕಳಿಗೆ ಇದೆ, ಕನ್ನಡ ಇದೆ, ಕನ್ನಡದ ಟೀಚಿಂಗ್ ಇದೆ, ಇಂಗ್ಲಿಷಲ್ಲೂ ಇದೆ. ಡಿಸ್ಪ್ಲೇ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಗೌರ್ಮೆಂಟ್ ಏನಿದೆ ನಾವು ಫಾಲೋ ಮಾಡ್ತೀವಿ. ಎಲ್ಲಿ ಮಾಡಿದೀರಾ ಸರ್ ಮರ್ಯಾದೆ ಮೈಸೂರು ಹೋಗಪ್ಪ ಬರಪ್ಪ ಅಂದ್ರೆ ನನಗೆ ಚಿಂತೆ ಇಲ್ಲ. ಕನ್ನಡ ಹೋರಾಟಗಾರನ ಹೋಗ ಬಾರೋ ಅಂದ್ರೆ ನಾವು ಕೇಳಲ್ಲ. ನೀವಲ್ಲ, ನೀವ್ ಯಾರು ಮಾತಾಡೋದಲ್ಲ ಸರ್, ಅರ್ಥ ಆಯ್ತಾ ಸರ್? ವಯಸ್ಸಲ್ಲ, ನಿಮ್ ದೊಡ್ಡವರು ಇರ್ಬೋದು, ಹೋಗಪ್ಪ ಬರಪ್ಪ ಅಂದ್ರೆ ನನಗೆ ಬೇಜಾರಿಲ್ಲ. ಏನಿದೆ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಸರ್. ಈಗ ಉತ್ತರ ಪ್ರದೇಶದ ಕನ್ನಡ ದಿವಸ ಅಂತ ಮಾಡ್ತಾರೆ ಸರ್. ನಿಮ್ಗೆ ಕ್ವಶನ್ ಇರೋದು ಇಲ್ಲಿ ಹಿಂದಿ ದಿವಸ, ನಾವು ಹಿಂದಿ ದಿವಸ ಮಾಡಿದಾಗ ಯಾರು ನಿಮ್ಮವರೇ ಹೌದು ಮಾಡ್ತಾ ಇದ್ದೀವಿ. ಬೇಜಾನ್ ಜನ ಇರ್ತಾರೆ ಸ್ಟೂಡೆಂಟ್ ಅಲ್ಲ, ತಪ್ಪು ಸರ್. ಸ್ಟೂಡೆಂಟ್ ಅಲ್ಲ ಬಳಸ ಇವಾಗ ಪ್ರೂಫ್ ಹೇಳಿದೆ. ನಿಮ್ ಸ್ಟೂಡೆಂಟ್ಸ್ ಬರ್ತಾರೆ ಮೇಡಮ್, ಸ್ಟೂಡೆಂಟ್ಸ್ ಇವತ್ ಸ್ಟೂಡೆಂಟ್ಸ್ ಮುಂದೆ ಮಾತಾಡೋದು ಸರಿಯಿಲ್ಲ. ನಮ್ ಕಾಲೇಜ್ ಅವ್ರ ಅಂತ ಹೆಸರು ಹೇಳಬಹುದು, ಬಟ್ ಅವ್ರು ಕಾಲ್ ಮಾಡಿದಾರಲ್ಲ ಅವ್ರ ನಂಬರ್ ಕೊಡಿ. ನಂಬರ್ ಎಲ್ಲ ಕೊಡಕ್ ಆಗಲ್ಲ. ಹೆಣ್ಮಕ್ಳು ಬಗ್ಗೆ ಮಾತಾಡ್ತಿದ್ರ ಮಾಡ ಹೆಣ್ಮಕ್ಳು ಬಗ್ಗೆ ಎಲ್ಲ ಮುಂಚೆ ಹೇಳಿದ್ರು ತಮಿಳ್ನಾಡು ಹೋಗ್ಬಿಟ್ಟು ಮಾತಾಡ್ತಿದ್ರಾ ನಿನ್ನೆ ನಿನ್ನೆ ನಿಮ್ ಕಾಲೇಜ್ ಅವ್ರು ಒಬ್ರು ಕರೆ ಮಾಡಿದಾಗ ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ. ಇದು ನಮ್ ಜೊತೆ ಹೆಣ್ಮಕ್ಳು ಬಂದ್ರೆ ನಿಮ್ ಹತ್ರ ಮಾತಾಡಿಸ್ತಾ ಇದೆ, ನಿಮ್ ಹತ್ರ ಮಾತಾಡೋ ಅವಶ್ಯಕತೆ ಇದೆ, ಹೊರಡಿ ಬಿಡು. ಸರ್ ಹತ್ರ ಮಾತಾಡ್ತೀನಿ ನಾನೇನು, ಯಾವ್ದು ಗ್ಲಾಸ್ ಗೀಸ್ ಹೊಡೆಯುವಂತವನಲ್ಲ, ಮಾತಾಡೋ ನಡೀರಿ ಬಿಡು. ಆಯ್ತಾ ಸರ್, ಇದೇ ಲಾಸ್ಟ್. ದಯವಿಟ್ಟು ಇನ್ ಯಾವ್ದೇ ಕಾರಣಕ್ಕೂ ಹಿಂದಿ ದಿವಸ ಅಂತ ಮಾಡಂಗಿಲ್ಲ. ಇಷ್ಟು ವರ್ಷ ಯಾಕಂತ ಸರ್, ನಾನು ನಿಮ್ಗೆ ಒಂದ್ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಸ್ಬಿಡ್ತೀನಿ. ಇವಾಗಿಂದ ನಾವು ಇಲ್ಲಿ ಬೆಳೆಸ್ಕೊಂಡ್ ಬಂದ್ರೆ ಇನ್ ಮುಂದಕ್ಕೂ ಮಕ್ಕಳು ಹಿಂದಿ 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 ಹೇಳ್ಕೊಂಡು ಇವಾಗ ಆಲ್ರೆಡಿ ನಾವು ಮುಳುಗೋಗ್ಬಿಟ್ಟಿದೀವಿ. ಕರ್ನಾಟಕದಲ್ಲಿ ಪೊಲೀಸರು ಪಬ್ಬಲ್ ಹೋಗಿ ಕುಡಿದ್ಬಿಟ್ಟು ಕನ್ನಡ ಕೇಳ್ಬೇಡಿ ಅಂತಾರೆ. ಸ್ಕೂಲಲ್ಲಿ 7ನೇ ಕ್ಲಾಸ್ ಹುಡುಗರ ಕೈಲಿ ಒಬ್ಬ ನಾಡ್ತಿ ಯಾಕೆ ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು ಅಂತ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ. ಏನಿದೆ ಸೀನ್ ಕರ್ನಾಟಕದಲ್ಲಿ ಅಂತ 7ನೇ ಕ್ಲಾಸ್ ಹುಡುಗರ ಕೈಲಿ PIL ಹಾಕ್ಸಿದಾನೆ. ನಾವು ಯಾಕೆ ಕರ್ನಾಟಕದಲ್ಲಿ ಕನ್ನಡ ಯಾಕೆ ಕಲಿಬೇಕು ಅಂತ PIL ಹಾಕ್ಸಿದಾನೆ. ನಾಮ ಫಲಕ ಕೇಳಿದಕ್ಕೆ ಟಾಟಾ ಬಿರ್ಲಾ ಕಂಪ್ನಿಯವರು, ಬಿರ್ಲಾ ಕಂಪ್ನಿಯವರು, ನಾವು ನಾಮ ಫಲಕದಲ್ಲಿ ಕನ್ನಡ ಕಡ್ಡಾಯ ಯಾಕೆ ಮಾಡಬೇಕು ಅಂತ ಅವನು ಕೇಸ್ ಹಾಕಿದ್ದಾನೆ. ಇನ್ ಕನ್ನಡ ನಾವು ಹೋಗಿ ಇರ್ಕೇಳೋಣ ಸರ್. ಸರ್, ನಾನು ನಿಮ್ಮ ವಿಷಯ ಹೇಳ್ತೇನೆ.
ನಾವು ಮಂಡಿದವರೇ, ಕನ್ನಡದಲ್ಲೇ ಎಲ್ಲ ಮಾತಾಡ್ತೀವಿ. ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಆಚರಿಸ್ತೀವಿ, ವೆಬ್ಸೈಟ್ ಅಲ್ಲಿ ಮಾಡ್ತೀವಿ. ಹಿಂದಿ ದಿವಸ ನಮ್ಮಲ್ಲಿ ಆಚರಿಸ್ತಾ ಇಲ್ಲ, ಇದು ನಮ್ಮಲ್ಲಿ ಪ್ರತಿ ನಮ್ಮ ಮಕ್ಕಳಿಗೆ ಅದು ಎಜುಕೇಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ದಯವಿಟ್ಟು ಇನ್ನೊಂದು ಅವೇರ್ನೆಸ್ ನಿಮ್ಮ ಸ್ಟೂಡೆಂಟ್ಸ್ ಗೆ ಕೊಡಿ. ಹಿಂದಿ ಯಾವುದೇ ರೀತಿಯಾದ ರಾಷ್ಟ್ರೀಯ ಭಾಷೆ ಅಲ್ಲ. ನಾವು ಹೇಳಿದ್ದೀವಿ ಈಗ ನಾನು ಬಂದು ಗಲಾಟೆ ಮಾಡಿಲ್ಲ, ಸರ್ ಅಂತಾನೆ ಮಾತಾಡಿಸಿದೆ, ಅಥವಾ ಯಾವ್ದೋ ಬಂದಿ ಕಲ್ಲು ಹೊಡೆಯೋದೋ ಬೇರೆ ಹೊಡೆಯೋದೋ ಮಾಡಿಲ್ಲ. ನಿಮ್ಗೆ ಅರ್ಥ ಮಾಡಿಸಿದೀನಿ, ದಯವಿಟ್ಟು ಇನ್ ಮುಂದೆ ಎಚ್ಚರಿಕೆಯಿಂದ ಹೋಗ್ಬೇಕು ಅಷ್ಟೇ. ನಾನು ಬಂದಿ ನೀನ್ ಯಾವ್ದು ಗಲಾಟೆ ಮಾಡಿಲ್ಲ ಅಂತ ಇದೆ ಸರ್, ಅದು ನಿಮ್ಗೆ ಗಮನದಲ್ಲಿರಲಿ. ನಾವು ತಮಗೆ ಅದೇ ನಿಮ್ದು ಅರ್ಥ ಆಗಿದೆ, ನಾವು ಅದ್ರೆ ಕ್ಲಾರಿಟಿ ಕೊಡ್ತೀವಿ. ನಾವು ಹಿಂದಿ ದಿವಸ ಆಚರಿಸ್ತೇವೆ, ನಾವು ಬಿ ಕ್ಯೂ ಕ್ಲಾಸ್ ಮಾಡ್ತಿದ್ವಿ, ಮಕ್ಕಳಿಗೆ ಎಜುಕೇಟ್ ಮಾಡ್ತಾ ಇದೀವಿ, ಅದು ಬಿಟ್ಟರೆ ಇದಿಲ್ಲ. ಇದು ನಮ್ಮಲ್ಲಿ ಪ್ರತಿ ವಾರ ನಡೆಯುತ್ತೆ. ಯಾರಾದ್ರೂ ರಾಂಗ್ ಮಾಹಿತಿ ಕೊಟ್ರೆ ಪ್ರೂಫ್ ಜೊತೆ ಬಂದು ಅಲ್ಲಿ ಡಾಕ್ಟರ್ ಅಷ್ಟೇ. ಇದು ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ನಾವು ಕೊಡಲ ಸ್ಟೂಡೆಂಟ್ ಹೆಸರು ಅಂತ ಗೊತ್ತಾಗ್ಬಿಟ್ಟಿದೆ. ಆ ಉದ್ದೇಶ ಯಾವತ್ತು ಮಾತಾಡಿಲ್ಲ, ಎಲ್ಲಾ ಮಕ್ಕಳಿಗೂ ಬಂದಿಲ್ಲ. ನಿಮ್ ಕಾಲೇಜ್ ಸ್ಟೂಡೆಂಟ್ ಅಲ್ವಾ ಅಂತ ನಾನು ಒಬ್ಬರಿನ್ ಕೇಳ್ಕೊಂಡ್ ಬಂದಿಲ್ಲ. 20-25 ಜನ ಸ್ಟೂಡೆಂಟ್ ನ ಕೇಳಿ ನಾನು ದಡ್ಡಲ್ಲ, ಒಬ್ರಿನ್ ಕೇಳಿ. ಯಾಕಂದ್ರೆ ನಾನು ಕಾಲೇಜ್ ಅಲ್ಲಿ ಓದ್ಕೊಂಡ್ಬಂದಿ. ಸಿಂಪಲ್ ಸರ್, ನಿಮ್ ಸಂಸ್ಥೆ ಇರ್ಲಿಲ್ಲನೆ, ನಿಮ್ಗೆ ಆಗದಿರೋರು ಇರ್ತಾರೆ, ಆಗಿರೋರು ಇರ್ತಾರೆ ಅಲ್ವಾ? ನಾನು ಏನ್ ಮಾತಾಡ್ತೀನಿ ಕರೆಕ್ಟ್ ಇಲ್ಲ, ಯಾಕಂದ್ರೆ ನಾನು ಕನ್ನಡದವ್ರೆ, ನಾನು ಚನ್ನಪಟ್ಟದವ್ರೆ, ಇವ್ರು ಸರ್ ಮಂಡ್ಯದವ್ರೆ, ನಾವು ಪಕ್ಕಾ ಕನ್ನಡದವ್ರೆ. ನಾನು ಹೇಳ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಮ್ಗೂ ಎಲ್ಲಾ ಸಂಘ ಸಂಘಟನೆಗಳು ಗೊತ್ತಿದೆ. ಯಾರಾದ್ರೂ ಗೊತ್ತಿಲ್ಲ, ದಯವಿಟ್ಟು ರಾಂಗ್ ಹೋಗ್ಬೇಡಿ, ನಾನು ಆತರ ಮಾತಾಡ್ತಿಲ್ಲ. ನಾನು ನಿಮ್ಗೆ ಹೇಳ್ತಿರೋದು ಪ್ರತಿಯೊಂದು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್. ಈಗ ನಾನು ಒಂದು ಎಂಎನ್ಸಿ ಕಂಪ್ನಿಗೆ ಹೋಗ್ತೀನಿ, ಯಾವ ಇಂಪಾರ್ಟೆಂಟ್ ಸರ್? ಒಂದ್ ಸಮಸ್ಯೆ ಸಮಸ್ಯೆ ತರಬೇಡಿ, ನಾವೇಳ್ತೋ ಹಿಂದಿ ದಿವಸ ಆಚರಿಸ್ತಲ್ಲ, ಹಿಂದಿ ಮಾಡ್ತೀವಿ ಅಷ್ಟೇ. ಇನ್ನ ಮುಂದಕ್ಕೆ ಮಾಡಕ್ ಹೋಗ್ಬಾರ್ದು. ದಯವಿಟ್ಟು ಅವನನ್ನ ಕರ್ಕೊಂಡ್ ಬಂದಿಲ್ಲ ಕೇಳಿ, ಯಾರು ಹೇಳೋ ವಿದ್ಯಾರ್ಥಿ ಕಾಲೇಜಿಗೆ ಇರೋದಿಲ್ಲ. ಗುರುಪ್ರೀತ್ ಗುರುಪ್ರೀತ್ ಒಂದೆಂಟು ಕೊಟ್ಟು ಸ್ನೇಹಿತರು, ಕಾಲೇಜಿಗೆ ಬಂದಿದ್ವಿ, ಇವ್ರು ಹಿಂದಿ ದಿವಸ ಏನೋ ಬೇರೆ ಬೇರೆ ರೀತಿ ಮಾಡ್ತಾ ಇದಾರೆ, ಇನ್ ಮುಂದಕ್ಕೆ ಮಾಡಲ್ಲ ಅಂತ ಹೇಳಿದಾರೆ. ದಯವಿಟ್ಟು ಎಲ್ಲಾ ಕಡೆ ಹೋಗಿ ಪ್ರಶ್ನೆ ಮಾಡಿ. ನಾವ್ ಇಲ್ಲಿ ಬಂದ್ ಏನ್ ಮಾಡಿದೀವಿ, ಪ್ರತಿಯೊಂದು ರೆಕಾರ್ಡೆಡ್ ಇದೆ. ನಾವ್ ಯಾವ್ದೇ ಕಾರಣಕ್ಕೂ ಬೇರೆ ಏನು ಮಾತಾಡಿಲ್ಲ. ಹಿಂದಿ ದಿವಸ ಮಾಡಬೇಡಿ ಅಂತ ಅವ್ರಿಗೆ ನಮ್ ಕನ್ನಡಕ್ಕೆ ಏನೇನು ಕಷ್ಟಗಳಿದೆ, ಏನಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ತಂದಿದೀವಿ. ಇನ್ ನೀವ್ ಮಾಡಿಲ್ಲ ಆದ್ರೆ ಮಾಡಿದಾರೆ, ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಬೇರೆ ಹೆಸರಲ್ಲಿ, ಇನ್ ಮುಂದಕ್ಕೆ ಮಾಡಲ್ಲ ಅಂತ ಹೇಳಿದಾರೆ. ಇಲ್ಲಿಗೆ ಇದನ್ನ ಹೇಳಿ ಮುಗಿಸ್ತಾ ಇದೀವಿ. ಧನ್ಯವಾದ.